ಧರ್ಮೇಗೌಡರು ತಂದೆಯ ಹೆಸರನ್ನು ಉಳಿಸತಕ್ಕಂಥದ್ರಲ್ಲಿ ಪಂಚಾಯತಿಯಿಂದ ಹಿಡಿದು ಜಿಲ್ಲಾ ಬ್ಯಾಂಕು, ಡೈರಿಗಳು, ಈ ಹತ್ತು ಹಲವಾರು ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ರಾಜಕೀಯದಲ್ಲಿ ಶಾಸಕನಾಗಿ ವಿರೋಧ ಪಕ್ಷ ಸದಸ್ಯರಾಗಿ ಎಂಎಲ್ಸಿ ಆಗಿ ಉಪಸಭಾಪತಿಯಾಗಿ ಕೊನೆಯ ಘಟ್ಟದಲ್ಲಿ ನಡೆದಂತ ಘಟನೆಗಳಿಂದ ಆತ್ಮಹತ್ಯೆಗೆ ಶರಣಾಗಿದ್ದನು. ಸೂಕ್ಷ್ಮವಾದ ವ್ಯಕ್ತಿ, ತನ್ನ ಮನಸ್ಸಿನ ನೋವನ್ನ ಯಾರಿಗೂ ತೋರಿಸಿಕೊಳ್ಳದೇನೆ ಹೆಂಡತಿ ಮಕ್ಕಳಿಗೆ ಅಂತಿಮವಾಗಿ ಕಾಗದ ಬರೆದು ನೋವಿಂದ ಈ ದುರ್ಘಟನೆಗೆ ಒಳಗಾಗಿ ನನ್ನ ರಾಜಕೀಯದ ಕೊನೆಯ ಘಟ್ಟದಲ್ಲಿ ಎಂದು ಮರೆಯಲಾರದ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನ ಮೋಕ್ಷವನ್ನು ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಅವರ ಕುಟುಂಬದವರ ದುಃಖವನ್ನು ಸಹಿಸಿಕೊಂಡು ಅವರೇನು ಮಾರ್ಗದರ್ಶನ ಮಾಡಿ ಹೇಳಿದ್ದಾರೆ ಆ ರೀತಿ ನಡ್ಕೊಂಡು ಆ ಕುಟುಂಬದ ಹೆಸರನ್ನ ಉಳಿಸಲಿಕ್ಕೆ ಮಕ್ಕಳುಗಳು, ಕುಟುಂಬದವರು ಈ ದುಃಖ ಒಂದು ಕಡೆ ಆದರೂ ಅದನ್ನೆಲ್ಲ ನಿರ್ವಹಿಸಿಕೊಂಡು ಆ ಕುಟುಂಬದ ಗೌರವವನ್ನು ಉಳಿಸಲಿ ಅಂತ ಹೇಳಿ ಅವರೆಲ್ಲೂ ಪ್ರಾರ್ಥನೆ ಮಾಡ್ತೀನಿ. ಅಂತಿಮವಾಗಿ ನನ್ನ ಸುದೀರ್ಘವಾದ ರಾಜಕೀಯ ಜೀವನದಲ್ಲಿ ಅದರಲ್ಲೂ ಈ ಅಂತ್ಯಘಟ್ಟದಲ್ಲಿ ನಾನು ಇದನ್ನು ಮರೆಯಲಾರದು ನೋವು ನನಗೆ. ಪರಿಷತ್ ಘಟನೆ ಆದ್ಮೇಲೆ ನಿಮ್ಮ ಹತ್ರ ಯಾವತ್ತಾದ್ರೂ ನೋವು ಅನ್ಸ್ಕೊಂಡಿದ್ರ ಸರ್ ಅವರು? ಇಲ್ಲ, ಬೆಳಿಗ್ಗೆ ಬಂದಿದ್ರು. ಅವತ್ತು ಪರಿಷತ್ಗೆ ಹೋಗೋದಕ್ಕಿಂತ ಮುಂಚೆ ಬಂದಿದ್ರು. ನಾನು ಅವರಿಗೆ ತುಂಬಾ ಸಲಹೆ ಕೊಟ್ಟಿದ್ದೆ, ನಾನು ಯಾವ ಕಾರಣಕ್ಕೂ ಒಂದು ಸಭಾಪತಿಯವರ ಸ್ಥಾನ ಅಂತಿಮವಾಗಿ ತೀರ್ಮಾನ ಆದ್ಮೇಲೆ ನಿಮ್ಮನ್ನ ಕರೆದು ಕೂರಿಸುವಂತಹ ಸನ್ನಿವೇಶ ಬಂದರೆ ಮಾತ್ರ ನೀವು ಒಬ್ಲೈಸ್ ಮಾಡಬೇಕು. ಯಾವ ಕಾರಣಕ್ಕೂ ನೀವು ಯಾವುದೇ ಕಾರಣದ ನನ್ನ ಸಲಹೆಗೆ ವ್ಯತಿರಿಕ್ತವಾಗಿ ದಯಮಾಡಿ ಯಾರು ಒತ್ತಡ ಇದ್ರು ಕೂರುಬೇಡಿ, ನಮಗೆ ಅದರ ಅವಶ್ಯಕತೆ ಇಲ್ಲ. ಈ ತಿಕ್ಕಾಟದಲ್ಲಿ ನೀವು ಬಲಿಪಶು ಆಗಬಾರ್ದು. ಇಲ್ಲೇ ಕೂರಿಸ್ಕೊಂಡು ಹೇಳಿ ಕಳಿಸ್ತೀನಿ. ನಡವಳಿಕೆ ಸೂಕ್ಷ್ಮವಾಗಿ ಗಮನಿಸಿದ್ದೇನೆ. ಅಲ್ಲೇನು ನಡೀತು ಅಂತೂ ಗೊತ್ತು ನನಗೆ, ನೋಡ್ತಾ ಇದ್ದೆ ಟಿವಿನಲ್ಲಿ. ಆ ಮನುಷ್ಯನಿಗೆ ಸೂಕ್ಷ್ಮ
ನಮಗೆ ಫೋನ್ ತಗೊಳ್ಳಿಲ್ಲ ಹೊರಟು ಅವತ್ತೇ ಕಡೆ ಬಾರಿ ಮಾತಾಡಿದ ತಾವು ಇಲ್ಲಿ ಕೂತಿದ್ದಿಲ್ಲ ಕಾಫಿ ಇಂಥ ಘಟನೆ ನನ್ನ ಜೀವನದಲ್ಲಿ ನೋಡಲಿ ತಾವೇನಾದ್ರು ಹೋಗ್ತೀರಾ ಸರ್ ಅಂತಿಮ ದರ್ಶನಕ್ಕೇನಾದರೂ ಹೋಗ್ತೀವಿ ನನ್ನ ಪ್ರಕೃತಿ ಚೆನ್ನಾಗಿಲ್ಲ ಆದರೂ ಹೋಗ್ತೀವಿ ಸರ್ ವಿಧಾನ ಪರಿಷತ್ ಘಟನೆನೇ ಅವ್ರನ್ನ ಜಾಸ್ತಿ ನೋವು ಮಾಡಿಬಿಡುತ್ತ ಅಂತ ಅನ್ಸುತ್ತ ಸರ್ ನನ್ನ ಭಾವನೆ ನಾನು ಯಾರ ಮೇಲೆ ದೂರ್ಲಿಕ್ಕೆ ಹೋಗೋದಿಲ್ಲ ಪ್ರಾಮಾಣಿಕವಾಗಿ ನನ್ನ ಭಾವನೆ ಆ ದೃಶ್ಯಗಳನ್ನ ನೋಡಿದ್ದೇನೆ ಮಾನಸಿಕವಾಗಿ ತುಂಬಾ ಕುಗ್ಗಿ ಹೋಗಿದ್ದೇನೆ ಯಾರ್ಯಾರಿಗೂ ತಿಳಿಸ್ತೇನೆ ಈ ಕೆಲಸ ಸರಿ ರಾಜಕಾರಣಿಗಳಿಗೆ ಈ ಒಂದು ಘಟನೆ ಯಾವ ರೀತಿ ಪಾಠ ಆಗ್ಬೇಕು ನೀವು ಹಿರಿಯರು ಸರ್ ನಿಮ್ಗೆ ಎಷ್ಟೊಂದು ನೋವಾಗಿದೆ ಅನ್ನೋಂಥದ್ದಾದ್ಮೇಲೆ ಮತ್ತೆ ರಾಜಕಾರಣ ಎತ್ತ ಕಡೆ ಹೋಗ್ತಾ ಇದೆ ಅಂತ ಅನ್ಸುತ್ತೆ ಸರ್ ಈ ತರದ ಒಂದು ಘಟನೆ ಇವತ್ತು ಮಾತಾಡೋದು ಬೇಡ ಮುಂದಿನ ದಿನಗಳಲ್ಲಿ ಇವತ್ತು ಮಾತಾಡೋದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕಣ್ಣೀರು ಹಾಕ್ತಾ ಇದ್ದಾರೆ ಅವ್ರು ಹೇಳಿದರು ವೈಯಕ್ತಿಕವಾಗಿ ನನಗೆ ಹಾಗೆ ಅನ್ನಿಸ್ತಾ ಇದೆ ಪರಿಷತ್ತು ಗಲಾಟೆ ಏನು ನಡೆದಿತ್ತು ಡಿಸೆಂಬರ್ 15ನೇ ತಾರೀಕು ಅದನ್ನು ಅವ್ರು ತುಂಬ ಮನಸ್ಸಿಗೆ ತಗೊಂಬಿಟ್ಟಿದ್ರು ವೈಯಕ್ತಿಕವಾಗಿ ಅದೇ ಮತ್ತು ಅವರು ಕಾರಣಗಳ ಬಗ್ಗೆ ಇವತ್ತು ಬೇಡ ಮಾತಾಡೋದು ಇನ್ನೊಂದಿನ ಮಾತಾಡೋಣ ಕೊನೆಯ ಘಟ್ಟದಲ್ಲಿ ನಡೆದಿದ್ದ ಘಟನೆಯಿಂದ ಮನನೊಂದಿದ್ರು ಕೊನೆಯ ಕಾಲದಲ್ಲಿ ಆದ ಘಟನೆಯಿಂದ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಧರ್ಮೇಗೌಡರು ಅತ್ಯಂತ ಸೂಕ್ಷ್ಮ ವ್ಯಕ್ತಿ ಆಮೇಲೆ ಅವತ್ತು ಪರಿಷತ್ ಗಲಾಟೆ ಆಗೋ ದಿನ ಬೆಳಗ್ಗೆ ಬಂದು ನನ್ನ ಹತ್ರ ಮಾತಾಡ್ಕೊಂಡು ಹೋಗಿದ್ರು ಎಲ್ಲರೂ ಒಂದೇ ಥರ ಇರಲ್ಲ ಅಂತ ದೇವೇಗೌಡರ ಮಾತುಗಳು ಮಾಜಿ ಪ್ರಧಾನಿ ದೇವೇಗೌಡರು ಹೇಳ್ತಾ ಇದ್ರು ನನ್ನ ದೇಹ ಪ್ರಕೃತಿ ಅಷ್ಟು ಸರಿಯಿಲ್ಲ ಆದರೂ ಹೋಗ್ತೀನಿ ನಾನು ಪ್ರಯತ್ನ ಪಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅಂತಿಮ ದರ್ಶನಕ್ಕೆ ಏಕೆಂದರೆ ದೇವೇಗೌಡರ ಪಾಳೆಯದಲ್ಲಿ ಗುರುತಿಸ್ಕೊಂಡವರು ಇವರ ತಂದೆ ಲಕ್ಷ್ಮಯ್ಯ ಅವರೆಲ್ಲ ಜನತಾ ಪರಿವಾರದ ಹಿರಿಯ ನಾಯಕರು ಆ ಕಾಲದಿಂದಲೂ ಕೂಡ ಲಕ್ಷ್ಮಯ್ಯನವರು 83 85 94 ಮೂರು ಬಾರಿ ಲಕ್ಷ್ಮಯ್ಯನವರು ಬೀರೂರಿನಿಂದ ಶಾಸಕರಾಗಿ ಗೆದ್ದಿದ್ದಂಥವರು ಅವರ ತಂದೆಯ ಹೆಸರನ್ನು ಉಳಿಸ್ಕೊಂಡು ಹೋಗ್ತಾ ಇದ್ರು ಭೋಜೇಗೌಡ ಮತ್ತು ಧರ್ಮೇಗೌಡ ಇಬ್ಬರು ಕೂಡ ತಂದೆ ಹೆಸರನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ರು ಆದರೆ ಈ ಥರದ ಘಟನೆ ನನ್ನ ರಾಜಕೀಯ ಜೀವನದ ಇದರಲ್ಲೂ ಕೂಡ ಯಾವತ್ತೂ ಕೂಡ ನೆನಪಲ್ಲಿ ಉಳಿತಕ್ಕಂಥದ್ದು ಈ ಥರದ ಘಟನಾವಳಿಗಳು ನಡೀಬಾರ್ದಾಗಿತ್ತು ಈಗೇನು ಮಾತಾಡೋಣ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಪಾಪ ತುಂಬ ನೋವನ್ನು ವ್ಯಕ್ತಪಡಿಸ್ತಾ ಇದ್ರು ಇವತ್ತೇನು ಅಂತಿಮ ದರ್ಶನಕ್ಕೆ ನಾನು ಕೂಡ ಹೋಗ್ತೀನಿ ಅನ್ನೋ ಮಾತನಾಡಿದರೆ ಮಾಜಿ ಪ್ರಧಾನಿ ದೇವೇಗೌಡರು ಕುಮಾರಸ್ವಾಮಿಯವರು ಹಾಗೆಯೇ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಎಲ್ಲರೂ ಕೂಡ ಇವತ್ತು
ಹೋಗ್ತಾ ಇದ್ದಾರೆ, ಅಂತಿಮ ದರ್ಶನಕ್ಕೆ ಹೋಗ್ತಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಧರ್ಮೇಗೌಡರು ತಂದೆ ಹೆಸರನ್ನ ಉಳಿಸ್ತಕ್ಕಂಥದ್ರಲ್ಲಿ ಪಂಚಾಯತಿಯಿಂದ ಹಿಡಿದು ಜಿಲ್ಲಾ ಬ್ಯಾಂಕು, ಡೈರಿಗಳು, ಈ ಹತ್ತು ಹಲವಾರು ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ರಾಜಕೀಯದಲ್ಲಿ ಶಾಸಕನಾಗಿ, ವಿರೋಧ ಪಕ್ಷ ಸದಸ್ಯರಾಗಿ, MLC ಆಗಿ, ಉಪಸಭಾಪತಿಯಾಗಿ ಕೊನೆಯ ಘಟ್ಟದಲ್ಲಿ ನಡೆದಂಥ ಘಟನೆಗಳಿಂದ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಸೂಕ್ಷ್ಮವಾದ ವ್ಯಕ್ತಿ, ತನ್ನ ಮನಸ್ಸಿನ ನೋವನ್ನು ಯಾರಿಗೂ ತೋರಿಸಿಕೊಳ್ಳದೇನೆ ಹೆಂಡತಿ ಮಕ್ಕಳಿಗೆ ಅಂತಿಮವಾಗಿ ಕಾಗದ ಬರೆದು ನೋವಿಂದ ಈ ದುರ್ಘಟನೆಗೆ ಒಳಗಾಗಿ ನನ್ನ ರಾಜಕೀಯದ ಕೊನೆಯ ಘಟ್ಟದಲ್ಲಿ ಇದೊಂದು ಮರೆಯಲಾರದ ನೋವು. ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ಮೋಕ್ಷವನ್ನು ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಅವರ ಕುಟುಂಬದವರ ದುಃಖವನ್ನು ಸಹಿಸಿಕೊಂಡು ಅವರೇನು ಮಾರ್ಗದರ್ಶನ ಮಾಡಿ ಹೇಳಿದ್ದಾರೆ ಆ ರೀತಿ ನಡ್ಕೊಂಡ ಕುಟುಂಬದ ಹೆಸರನ್ನ ಉಳಿಸ್ಲಿಕ್ಕೆ ಮಕ್ಕಳುಗಳು ಕುಟುಂಬದವರು ಈ ದುಃಖ ಒಂದ್ ಕಡೆ ಆದರೂ ಅದನ್ನೆಲ್ಲ ನಿರ್ವಹಿಸಿಕೊಂಡು ಆ ಕುಟುಂಬದ ಗೌರವವನ್ನು ಉಳಿಸ್ಲಿ ಅಂತ ಹೇಳಿ